Hello, namaste friends. Welcome to my YouTube channel Tech World with Pranika. Tech World with Pranika ಮತ್ತೊಂದೆಡೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ನೋಡದಲ್ಲಿ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 10,000 60,000 ರೂಪಾಯಿಗಳ ಸ್ಕಾಲರ್ಶಿಪ್ನ ಪಡ್ಕೋಬಹುದು. ಅದರ ವಿದ್ಯಾರ್ಥಿ ವೇತನ ಹೆಸರು ವಿದ್ಯಾಧನ ವಿದ್ಯಾರ್ಥಿ ವೇತನ 2022-23 ಸಾಲಿಗೆ ಅರ್ಜಿನ ಕೂಡ ಕರೆದರೆ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಯಾವ ಥರ ಅರ್ಜಿ ಸಲ್ಲಿಸಬೇಕು ಮತ್ತು ವಿದ್ಯಾರ್ಥಿಗಳ ವಿದ್ಯಾಧನ ವಿದ್ಯಾರ್ಥಿ ವೇತನ 10,000-60,000 ರೂಪಾಯಿಗೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಏನೋ ಸಂಪೂರ್ಣ ನೋಡಿ ತಿಳಿಸ್ಕೊಡ್ತೀನಿ. ತಪ್ಪು ಗಡನ್ನು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ, ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿರೋಂಗೆ 10-12 ತರಗತಿ ಡಿಪ್ಲೊಮಾ ಓದ್ತಾ ಇರ್ತಕ್ಕಂಥ ಆರ್ಟ್ಸ್, ಕಾಮರ್ಸು, ಸೈನ್ಸ್, ಪಿ ಜಿ ವಿದ್ಯಾರ್ಥಿಗಳಿಗೆ ವಿದ್ಯಾಧನ ಸ್ಕಾಲರ್ಶಿಪ್ ಅಂತ ಕರೀತಾರೆ. 10,000-60,000 ರೂಪಾಯಿವರೆಗೆ ಅಕೌಂಟ್ ಕೂಡ ಬರುತ್ತೆ. ಹಾಗಾದರೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ವೆಬ್ಸೈಟ್ ಏನೇನು ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀರಿ ನೋಡಿ ಫ್ರೆಂಡ್ಸ್. ನೀವೇನಾದರೂ ಆರ್ಟ್ಸ್, ಸೈನ್ಸ್, ಕಾಮರ್ಸ್ನ ಡಿಗ್ರಿ ಅಡ್ಮಿಷನ್ ಮಾಡಿಕೊಂಡಿದ್ರೆ, ಪಿ ಜಿ ಓದ್ತಾ ಇದ್ದರೆ, ನಿಮಗೇನಪ್ಪಾ ಅಂದರೆ ಅಂಥ ಒಂದು ವಿದ್ಯಾರ್ಥಿಗೆ ವಿದ್ಯಾಧನ ವಿದ್ಯಾರ್ಥಿ ವೇತನ, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿ, ಪ್ರತಿಭಾವಂತ ವಿದ್ಯಾರ್ಥಿ ಶಿಕ್ಷಣವನ್ನು ಬೆಂಬಲಿಸುವ ಉದ್ದೇಶದಿಂದ ಸರೋಜಿನಿ ದಾಮೋದರ ಫೌಂಡೇಶನ್ ಉಪಕ್ರಮದೊಂದಿಗೆ 10ನೇ ತರಗತಿ ಪೂರ್ಣಗೊಳಿಸಿದವರಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತೆ. ಇದಕ್ಕೆ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಕೂಡ ಇರುತ್ತೆ. ಈ ಎರಡನ್ನೂ ಕೂಡ ನೀವು ಪಾಸ್ ಆದರೆ ಸಾಕು, ನಿಮಗೆ 10,000-60,000 ರೂಪಾಯಿ ಕೂಡ ಬರುತ್ತೆ. ಸೊ ಆರ್ಥಿಕವಾಗಿ ಬಡ ವಿದ್ಯಾರ್ಥಿ ಗುಣಮಟ್ಟದ ಶಿಕ್ಷಣ ಪ್ರವೇಶ ನೀಡೋದು ಮತ್ತು ಪ್ರಸ್ತುತ ದೇಶದ ವಿವಿಧ ರಾಜ್ಯಗಳಲ್ಲಿ ವಿದ್ಯಾರ್ಥಿ ವೇತನ ಕೂಡ ಇದಕ್ಕೆ ಪಡ್ಕೋಬೋದಾಗಿದೆ. ಸೊ ಎಲ್ಲ ರಾಜ್ಯದ ವಿದ್ಯಾರ್ಥಿ ಕೂಡ ಭಾಗವಹಿಸಿ ನೀವು ಕೂಡ ಇದಕ್ಕೆ ಎಕ್ಸಾಮ್ ಮತ್ತು ಅದರ ಜೊತೆಗೆ ಇಂಟರ್ವ್ಯೂ ಕೂಡ ಇರ್ತದೆ. ಅದನ್ನು ಪಾಸ್ ಆದರೆ ಸಾಕು, ನಿಮಗೆ ಆಟೋಮೆಟಿಕ್ಲಿ ಸ್ಕಾಲರ್ಶಿಪ್ ಬರುತ್ತೆ. ವಿದ್ಯಾಧನ ವಿದ್ಯಾರ್ಥಿ ವೇತನ ಸರೋಜಿನಿ ದಾಮೋದರ ಫೌಂಡೇಶನ್ ಅವ್ರು ನಡೆಸ್ತಾ ಇದ್ದಾರೆ. ಸೊ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಡಿಸೆಂಬರ್ 31, 2022 ಇದೆ. ಮತ್ತು ಕೋರ್ಸ್ ಮತ್ತು ಅವಧಿಗೆ ಅನುಗುಣವಾಗಿ 10,000-60,000 ರೂಪಾಯಿ ಬರ್ತಾ ಹೋಗುತ್ತೆ. ಮತ್ತು ಅದರ ಜೊತೆಗೆ ಏನಪ್ಪಾ ಅಂದರೆ ನಿಮಗೆ ವಿದ್ಯಾಧನ ವಿದ್ಯಾರ್ಥಿ ವೇತನವನ್ನು ಉಚಿತ ಶಿಕ್ಷಣ ಪಡ್ಕೋಬೋದು. 1,000 ವಿದ್ಯಾರ್ಥಿ ಕೂಡ ತಲುಪಿಸೋದು ಈ ಸಂಸ್ಥೆ ಮುಖ್ಯ ಉದ್ದೇಶ ಅಂದರೆ ಸರೋಜಿನಿ ದಾಮೋದರ ಫೌಂಡೇಶನ್ ವತಿಯಿಂದ ಬರ್ತಾ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಈಗ ಸಪೋಸ್ ನೀವು 11ನೇ ತರಗತಿ ವಿದ್ಯಾರ್ಥಿಗೆ ಪದವಿಯವರಿಗೆ ಕೂಡ ವಿದ್ಯಾರ್ಥಿ ವೇತನ ಅವಕಾಶಗಳಿರುತ್ತೆ. ಸೊ 10,000 ರೂಪಾಯಿಗಳಿಂದ 11ನೇ ತರಗತಿ ಅಂದರೆ ಪಿ ಯು ಸಿ ಓದ್ತಾ ಇರೋ ವಿದ್ಯಾರ್ಥಿಗಳು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಹೇಳ್ಕೊಂಡು ಪಿ ಜಿ ವಿದ್ಯಾರ್ಥಿಗಳು ಕೂಡ ಬರ್ತಾ ಹೋಗುತ್ತೆ. ಇದು 10,000 ರೂಪಾಯಿಂದ 60,000 ರೂಪಾಯಿ. ಮತ್ತು ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ನಿಮಗೆ ನೋಡಿ ತೆಲಂಗಾಣ, ಪಾಂಡಿಚೇರಿ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ ರಾಜ್ಯಗಳ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದಾರೆ. ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ ನಾನು. ವಿದ್ಯಾರ್ಥಿನ ವಿದ್ಯಾರ್ಥಿ ವೇತನ ಬಹುಮಾನಗಳ ವಿವರ ನೋಡೋದಾದರೆ ನಿಮಗೆ ನೋಡಿರಿ, ಸಪೋಸ್ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 11-12ನೇ ತರಗತಿ ಓದ್ತಾ ಇದ್ದರೆ 5,000 ರೂಪಾಯಿ ವಿದ್ಯಾರ್ಥಿ ವೇತನ ಪಡ್ಕೋತಾರೆ. ಅದ್ರ ಜೊತೆಗೆ ಏನಪ್ಪ ಅದು ಪದವಿ ಮೇಲೆ ಇದ್ದರೆ 60,000 ರೂಪಾಯಿ ಕೂಡ ಸ್ಕಾಲರ್ಶಿಪ್ ಅಮೌಂಟು ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿನ ವಿದ್ಯಾರ್ಥಿ ವೇತನವನ್ನು ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿ ಅದ್ರ ಜೊತೆಗೆ ಎಕ್ಸಾಮನ್ನು ತಗೋಬೇಕಾಗುತ್ತೆ, ಇಂಟರ್ವ್ಯೂ ಕೂಡ ಅಟೆಂಡ್ ಆಗಬೇಕಾಗತ್ತೆ, ನಿಮಗೆ ಕಟ್ ಆಫ್ ಮಾರ್ಕ್ಸ್ ಕೂಡ ಇರುತ್ತೆ. ನೀವು ಸಪೋಸ್ ವಿದ್ಯಾರ್ಥಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿ ವಾರ್ಷಿಕ ಆದಾಯ 6,00,000 ರೂಪಾಯಿಗಿಂತ ಕಡಿಮೆ ಇರಬೇಕಾಗತ್ತೆ. ಮತ್ತು ಅದ್ರ ಜೊತೆಗೆ 90% ಅಥವಾ 75%ಗಿಂತ ಜಾಸ್ತಿ ಮಾರ್ಕ್ಸ್ನ ಪಡ್ಕೊಂಡಿರಬೇಕಾಗತ್ತೆ. ವಿದ್ಯಾರ್ಥಿ ರಾಜ್ಯಗಳಲ್ಲಿ ಯಾವುದಾದ್ರು ಒಂದು ಕ್ಯಾಟಗರಿಗೆ ಸೇರಿರಬೇಕಾಗತ್ತೆ. 10ನೇ ತರಗತಿನ ಕಂಪ್ಲೀಟಾಗಿ ಪಾಸ್ ಆಗಿರಬೇಕಾಗತ್ತೆ. ಮತ್ತು ಅದ್ರ ಜೊತೆಗೆ ಆ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರ್ತಂದರೆ ನಿಮಗೇನಪ್ಪ ಅಂದರೆ ಒಂದು ಎಂಟ್ರೆನ್ ಟೆಸ್ಟ್ನ ನಡೆಸ್ತಾರೆ ಮತ್ತು ಇಂಟರ್ವ್ಯೂ ಕೂಡ ತಗೋತಾರೆ. ಅವೆರಡೂ ನಿಮಗೇನಪ್ಪ ಅಂದರೆ ಪರೀಕ್ಷೆಯ ಸಮಯ ಮತ್ತು ಸಂದರ್ಶನವನ್ನು ನಿಮಗೆ SMS ಆಗಿ ಇಮೇಲ್ ಮುಖಾಂತರ ಮೇಲ್ ಕೂಡ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗಳ ಪೋಷಕರ ಪ್ರಯಾಣ ವೆಚ್ಚನ ವಿದ್ಯಾರ್ಥಿ ವೇತನ ಸಮಿತಿ ಕೂಡ ಮರುಪಾವತಿ ಮಾಡ್ತಾರೆ. ನೀವೇನಾದ್ರು ಸೆಲೆಕ್ಟ್ ಆದ್ರೆ ನಿಮಗೆ ಇಂಟರ್ವ್ಯೂವಿಂಗ್ ಚಾರ್ಜಸ್ಸು ಮತ್ತು ಅಟೆಂಡೆನ್ಸ್ ಏನು ಅಟೆಂಡ್ ಆಗ್ತೀರಾ ಅದರ ಟ್ರಾವೆಲಿಂಗ್ ಚಾರ್ಜಸ್ಸನ್ನು ಕೂಡ ಅದೇ ಇಂಟರ್ವ್ಯೂ ಪ್ಯಾನಲ್ ಕೂಡ ಪೇ ಮಾಡುತ್ತೆ ಫ್ರೆಂಡ್ಸ್. ಹಾಗಾಗಿ ಇದಕ್ಕೆ ಯಾವ ಥರ ಅರ್ಜಿ ಸಲ್ಲಿಸ್ಬೇಕು ಏನಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, www.vidyadhan.org/apply ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಕೂಡ ಹಾಕ್ಕೋಬೋದಾಗಿದೆ. ಅದರ ಜೊತೆಗೆ ಏನಪ್ಪ ಅಂದರೆ ನಿಮಗೆ ಆ ವೆಬ್ಸೈಟ್ನೂ ಕೂಡ ನೀವು ಹೋಗಿ ಅಲ್ಲಿ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಸೊ ಆ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿದೆ ನೋಡಿ, ಆಲ್ರೆಡಿ ಇಲ್ಲಿ ರಿಜಿಸ್ಟರ್ಡ್ ಲಾಗಿನ್ ಅಂತಿದೆ. ಸೊ ರಿಜಿಸ್ಟರ್ ಆಗಿಲ್ಲಂದರೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಬಂದು. ಮತ್ತು ಅದ್ರ ಜೊತೆಗೆ ನಿಮ್ಗೆ ಕ್ಲಿಯರಾಗಿ ಎಲ್ಲ ಕೂಡ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ಯಾವ್ಯಾವ ಸ್ಟೇಟ್ನವ್ರು ಎಲ್ಲಿ ಅಪ್ಲೈ ಮಾಡಬೇಕು ಮತ್ತು ಲಾಸ್ಟ್ ಡೇಟ್ ಏನಿದೆ ನೋಡಿ ಇಲ್ಲಿ ಫ್ರೆಂಡ್ಸ್, 31/12/2022 ಲಾಸ್ಟ್ ಡೇಟ್ ಆಗಿದೆ. ಸೊ ಅದ್ರ ಜೊತೆಗೆ ಏನಪ್ಪ ಅಂದರೆ ನಿಮ್ಮ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಫೋಟೋಗ್ರಾಫು, 12th ಮಾರ್ಕ್ಸ್ಗಳು, ಇನ್ಕಮ್ ಸರ್ಟಿಫಿಕೇಟು, ಡಿಸೇಬಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು ನೀವು. ಸೊ 8281526132 ಈ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ಕೂಡ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇಲ್ಲಿ ಆಲ್ರೆಡಿ ಮೆನ್ಷನ್ ಕೂಡ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಸೊ ಅಲ್ಲಿ ಬಂದು ನೀವು ಅಪ್ಲಿಕೇಶನ್ ಕೂಡ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಆಟೋಮೆಟಿಕ್ಲಿ ನಿಮಗೇನಪ್ಪ ಅಂದರೆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಿ ನೀವು December 31 ಕೂಡ ಇಲ್ಲಿ ಮಾಡ್ಕೋಬೋದಾಗಿದೆ. ಅಪ್ಲೈ ನಾವು ಅಂತಂದ್ರೆ ಇಲ್ಲಿ ಬಂದು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದರೆ ಕೂಡಲೇ ಅರ್ಜಿನ ಕೂಡ ಸಲ್ಲಿಸಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಟ್ಟು ಈ ಉಡತಿಂದ ಮತ್ತು ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.